हलो गैस वेलकम बैक टू अनिटेक् मीडिया यूट्यूब चानल सो गैस इवती वीडियो निम्गोस्कर वेबसाइटन तक बंदी वेबसाइटल फ्री आगे पेयर रबल अर्निंग इला रशियन रबल अर्निंग यी अर्निंग ऐन यी विड्रावल विड्रावल आगते प्रतियो वीडियो निम्सकोड़ी वीडियो स्किपे नो वीडियो स्टार्ट अदिंत मदद चानल सब्सक्राइब वीडियो कड़क कानते रेड कलर सब्सक्राइब बटन प्रेस ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬರುವಂತ ಪಕ್ಕದಲ್ಲಿ ಬರುವಂತ ನೋಟಿಫಿಕೇಶನ್ ಬೆಲ್ ಏನಿದೆ ಅದನ್ನ ಕೂಡ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಫ್ರೆಂಡ್ಸ್ ನಮ್ಮ ಚಾನೆಲ್ ನಿಮಗೆ ಡೈಲಿ ಬೇಸಿಸ್ ನಲ್ಲಿ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ ಅದೇ ರೀತಿ ಗೈಸ್ ಪೇರ್ ರಿಲೇಟೆಡ್ ವಿಡಿಯೋ ನಾನು ಮಾಡೋದನ್ನ ಬಿಟ್ಬಿಟ್ಟಿದೆ ತುಂಬಾ ದಿನಗಳ ಹಿಂದೆ ವಿಡಿಯೋ ಮಾಡ್ತಾ ಇದ್ದೆ ರಬ್ಬರ್ ರಿಲೇಟೆಡ್ ವಿಡಿಯೋಗಳು ಬಟ್ ಬಿಟ್ಬಿಟ್ಟಿದೆ ಇವಾಗ ತುಂಬಾ ಜನ ಕೇಳ್ತಾ ಇದ್ದಾರೆ ಪೇರ್ ರಿಲೇಟೆಡ್ ವಿಡಿಯೋ ಮಾಡಿ ಅಂತ ಸೋ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಅಂಡ್ ಪೇರ್ ಅಕೌಂಟ್ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು ಹೋಗಿ ಕ್ರಿಯೇಟ್ ಮಾಡ್ಕೊಬಹುದು ತುಂಬಾನೇ ಈಜಿ ಆಗಿ ಇಮೇಲ್ ಅಡ್ರೆಸ್ ಅಂಡ್ ಪಾಸ್ವರ್ಡ್ ಮುಖಾಂತರ ಏನಾಗುತ್ತೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ವೆಲ್ ಗೈಸ್ ಇವತ್ತಿನ ವೆಬ್ಸೈಟ್ ಲಿಂಕ್ ಏನಿದೆ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಮುಂದೆ ಈ ರೀತಿ ಆಗಿರೋಂತ ಒಂದು ವೆಬ್ಸೈಟ್ ಏನಾಗುತ್ತೆ ಓಪನ್ ಆಗುತ್ತೆ ಅಂಡ್ ಗೈಸ್ ಇಲ್ಲಿಂದ ನಿಮಗೆ ಇನ್ನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಈ ಒಂದು ವೆಬ್ಸೈಟ್ನ ಏನು ಮಾಡಿ ನೀವು ಕ್ರೋಮ್ ಬ್ರೌಸರ್ ಇಲ್ಲಾಂದ್ರೆ ಕ್ರಿಪ್ಟೋ ಟ್ಯಾಬ್ ಬ್ರೌಸರ್ ಈ ಥರ ಬ್ರೌಸರ್ನಲ್ಲೇ ಓಪನ್ ಮಾಡಿ ಬಿಕಾಸ್ ಗೈಸ್ ಈ ಒಂದು ವೆಬ್ಸೈಟ್ ಏನಿದೆ ಇದು ನಿಮಗೆ ರಷ್ಯನ್ ಲ್ಯಾಂಗ್ವೇಜ್ನಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಅಂಡ್ ಗೈಸ್ ಇಲ್ಲಿಂದ ನೀವು ಇವಾಗ ಲಾಗಿನ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ ನನಗೆ ಇದು ರಷ್ಯನ್ ಲ್ಯಾಂಗ್ವೇಜ್ನಲ್ಲೇ ತೋರಿಸ್ತಾ ಇದೆ ಸೋ ನಾನಿಲ್ಲಿಂದ ಟ್ರೈ ಮಾಡ್ತೀನಿ ಟ್ರಾನ್ಸ್ಲೇಟ್ ಆಪ್ಷನ್ ಇತ್ತು ಅಂದರೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನೋಡೋಣ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಾ ಇಲ್ಲ ನಾನು ಬೇರೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಓಕೆ ಗೈಸ್ ನನಗೆ ಬ್ರೌಸರ್ನಲ್ಲಿ ಟ್ರಾನ್ಸ್ಲೇಟೇಷನ್ ಆಪ್ಷನ್ ಸಿಗ್ತಾ ಇಲ್ಲ ಬಟ್ ಗೈಸ್ ನಿಮಗೆ ನಾನು ತಿಳಿಸ್ತೀನಿ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದು ಇಲ್ಲಿ ಗೈಸ್ ಕಾಣಿಸ್ತಾ ಇದೆ ಇಲ್ಲಿ ಗೈಸ್ ಕಾಣಿಸ್ತಾ ಇರೋದು ಪಿ ಥರ ಇಲ್ಲಿ ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇದೆ ಇದು ಚೆಕ್ ಇನ್ ಅನ್ನೋ ಆಪ್ಷನ್ ಚೆಕ್ ಇನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿಂದ ಏನಾಗುತ್ತೆ ಸೈನ್ ಅಪ್ ಆಪ್ಷನ್ ಬರುತ್ತೆ ಇಲ್ಲಿ ಗೈಸ್ ಕಾಣಿಸ್ತಾ ಇರ್ಬೋದು ಸೈನ್ ಅಪ್ನಲ್ಲಿ ನಿಮ್ಮೊಂದು ಯೂಸರ್ ನೇಮ್ ಅದರ ಜೊತೆಗೆ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ನ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನಿಮ್ಮೊಂದು ಪೇರ್ನ ಒಂದು ಅಡ್ರೆಸ್ ಏನಿದೆ ಅಕೌಂಟ್ ಐ ಡಿ ಏನಿರುತ್ತೆ ಅದನ್ನು ಏನು ಮಾಡಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರಿಂದ ಐ ಆಮ್ ನಾಟ್ ಎ ರೋಬೋಟ್ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿಲ್ಲ ಅಕೌಂಟ್ ಏನು ಕ್ರಿಯೇಟ್ ಅಕೌಂಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಏನಾಗುತ್ತೆ ಅದರಿಂದ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ದೆನ್ ಯಾವ ರೀತಿ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಅಕೌಂಟ್ನ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ವಿಡ್ರಾಲ್ ಆಗುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿಂದ ಕಂಪ್ಲೀಟ್ ಆಗಿ ಫಿಲ್ ಆಫ್ ಮಾಡಿದ್ದಾಯಿತು ನಮ್ಮ ಫಾರ್ಮ್ನ ಆ್ಯಂಡ್ ದೆನ್ ಇಲ್ಲಿಂದ ಕೆಳಗೆ ಬರೋಣ ಆ್ಯಂಡ್ ಐ ಆಮ್ ನಾಟ್ ಎ ರೋಬೋಟ್ನ ಕ್ಲಿಕ್ ಮಾಡೋಣ ಪೇರ್ ಅಕೌಂಟ್ ಐ ಡಿ ನಿಮಗೆ ಈಸಿಯಾಗಿ ಸಿಗುತ್ತೆ ಏನು ಕಷ್ಟಪಡಬೇಕಾಗಲ್ಲ ಆ್ಯಂಡ್ ಇನ್ನೊಂದು ಮಾತು ಪೇರ್ನಲ್ಲಿ ನಿಮಗೆ ಯಾವುದೇ ರೀತಿಯಂಥ ವೆರಿಫಿಕೇಶನ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಡೈಲಿಗೆ ನೀವು $2,000ವರೆಗೂ ಯಾವುದೇ ರೀತಿಯಂಥ KYC ವೆರಿಫಿಕೇಶನ್ ಇಲ್ಲದೆ ಟ್ರಾನ್ಸಾಕ್ಷನ್ನ ಮಾಡ್ಬೋದು ಸೊ ಅದಕ್ಕೋಸ್ಕರ KYC ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ ಆ್ಯಂಡ್ ಇಲ್ಲಿಂದ ಏನು ಮಾಡೋಣ ವೆರಿಫೈ ಮೇಲೆ ಕ್ಲಿಕ್ ಸಾರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಅಕೌಂಟಿಂದ ಏನಾಯಿತು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆ ಓಕೆ ಗೈಸ್ ಎರರ್ ಬರ್ತಾ ಇದ್ದಿದ್ದು ಇಲ್ಲಿ ಮೇಲ್ಗಡೆ ಕಾಣಿಸ್ತಿರ್ಬೋದು ಯು ಹ್ಯಾವ್ ಅಂಡ್ ಕನ್ಫರ್ಮ್ಡ್ ದ ರೂಲ್ಸ್ ಅಂತ ಅಂದರೆ ಇಲ್ಲಿಂದು ನಿಮಗೊಂದು ಟಿಕ್ ಮಾರ್ಕ್ ಮಾಡೋ ಆಪ್ಷನ್ ಬರ್ತಾ ಇದ್ದರೆ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಕ್ಯಾಪ್ಚನ್ನ ಕಂಪ್ಲೀಟ್ ಮಾಡಿ ಆ್ಯಂಡ್ ದೆನ್ ಗೈಸ್ ಇಲ್ಲಿಂದ ನೀವು ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇವಾಗ ಬ್ರೌಸರ್ ಚೇಂಜ್ ಮಾಡಿದೆ ಸೊ ಅದಕ್ಕೋಸ್ಕರ ನನಗೂ ಕೂಡ ಗೊತ್ತಾಯಿತು ಏನು ಪ್ರಾಬ್ಲಮ್ ಇದ್ದಿದ್ದು ಅನ್ನೋದು ಇದನ್ನು ಕಟ್ ಮಾಡೋಣ ಆ್ಯಂಡ್ ಪಾಸ್ವರ್ಡ್ನ ಇಲ್ಲಿಂದ ಸೇವ್ ಮಾಡೋಣ ಆ್ಯಂಡ್ ಗೈಸ್ ಆಗಿದ ನಂತರ ನಿಮಗೆ ಗೈಸ್ ಕಾಣಿಸ್ತಿರ್ಬೋದು ಇಲ್ಲಿಂದ ಯು ಹ್ಯಾವ್ ಬಿನ್ ಕ್ರಿಯೇಟೆಡ್ ವಿತ್ ರಿಜಿಸ್ಟ್ರೇಷನ್ ಬೋನಸ್ ಆಫ್ 10,000 ಸಿಲ್ವರ್ ಅಂದರೆ ಇಲ್ಲದೆ ನಿಮಗೆ ಫ್ರೀ ಆಗಿ ಏನಾಗುತ್ತೆ 10,000 ಸಿಲ್ವರ್ ಏನಾಗುತ್ತೆ ಫ್ರೀ ಆಗಿ ಸಿಗುತ್ತೆ ನಿಮ್ಮೊಂದು ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ನ ಬರೀರಿ ಆ್ಯಂಡ್ ಇಲ್ಲಿಂದ ಪಾಸ್ವರ್ಡ್ನ ಬರೀರಿ ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ನ ಬರೆದ್ಬಿಟ್ಟು ಏನು ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಕ್ಯಾಪ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಟು ಕಮ್ ಇನ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಮ ಅಕೌಂಟಿಂದ ಲಾಗಿನ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿದ ನಂತರ ಗೈಸರಿಂದ ಕಾಣಿಸ್ತಿರ್ಬೋದು ಓಕೆ ಇಲ್ಲಿಂದ ಸೇವ್ ಮಾಡೋಣ ಆ್ಯಂಡ್ ನಮಗೆ ಇಲ್ಲಿಂದ ಸಿಕ್ಕಿದ್ದಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಸೈನ್ ಅಪ್ ಬೋನಸ್ 10,000 ಸಿಲ್ವರ್ ಸಿಕ್ಕಿದೆ ಅಂದರೆ 10,000 ಸಿಲ್ವರ್ ಅಂದರೆ ನಿಮಗೆ ಇಲ್ಲಿಂದ ಹತ್ತತ್ರ 100 ರಬ್ಬಲ್ ಆಗುತ್ತೆ 100 ರಬ್ಬಲ್ ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ ಹೇಳಬೇಕು ಅಂದರೆ ಹತ್ತತ್ರ 100 ರುಪೀಸ್ ಆಗುತ್ತೆ ಬಟ್ ಗೈಸ್ ಇದನ್ನು ನೀವು ವಿಡ್ರಾಲ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳ್ತೀನಿ ಇದು ಅರ್ನಿಂಗ್ ಇರೋವಂಥ ಪ್ರಾಜೆಕ್ಟ್ ಅದಕ್ಕೋಸ್ಕರ ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು ನಿಮಗೆ ಇವರ್ ಇನ್ಕಮ್ ಇಲ್ಲಿಂದ ನೀವು ಕೆಲಸ ಮಾಡಬೇಕಾಗಿಲ್ಲ ಗೈಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ಬೈ ಆ ಕ್ಯಾರೆಕ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿಂದ ಏನಾಗುತ್ತೆ ಕೆಲವೊಂದು ಕ್ಯಾರೆಕ್ಟರ್ ಸಿಗುತ್ತೆ ಆ್ಯಂಡ್ ಇಲ್ಲಿಂದ ಇನ್ಕಮ್ ಪರ್ ಡೇ ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು 1,000 ಸಲ್ವರ್ಗೆ ಇದು ಸಿಗ್ತಾ ಇದೆ ಆ್ಯಂಡ್ ಇಲ್ಲಿಂದ 5,000 ಸಿಲ್ವರ್ಗೆ ಇದು ಸಿಗ್ತಾ ಇದೆ ಇನ್ಕಮ್ ಪರ್ ಅವರ್ 370 ಕಾಯಿನ್ಸ್ ಅದ್ರ ಜೊತೆಗೆ ಪರ್ ಡೇಗೆ ನಿಮಗೆ ಇಲ್ಲಿಂದ 8,880 ಕಾಯಿನ್ಸ್ ಇಲ್ಲಿಂದ ಏನು ಮಾಡ್ತಿದ್ದು ಅರ್ನಿಂಗ್ ಮಾಡಿಕೊಡುತ್ತೆ ಇಲ್ಲಿಂದ ಬೈ ಫಾರ್ 5,000 ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿಂದ ನಿಮ್ಮ 5,000 ಸಿಲ್ವರ್ ಏನಾಯಿತು ಮೈನಸ್ ಆಗುತ್ತೆ ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಮೇಲುಗಡೆ ಮೈನಸ್ ಆಯಿತು ಆ್ಯಂಡ್ ಇನ್ನೊಂದ್ಸಲ ಏನು ಮಾಡಿ 10,000 ಇದೆ ಅಂದಮೇಲೆ 2ನ ಬೈ ಮಾಡಿಕೊಳ್ಳಿ ಯಾಕಂದರೆ 2ಇದ್ದರೆ ನಿಮಗಿಂದ ಸ್ವಲ್ಪ ಏನಾಗುತ್ತೆ ಜಾಸ್ತಿ ಅರ್ನಿಂಗ್ ಆಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಗೈಸ್ ಈ ರೀತಿಯಾಗಿ 2ನ ಕ್ಯಾರೆಕ್ಟರ್ ಬೈ ಮಾಡಿದ ನಂತರ ಏನಾಗುತ್ತೆ ನಿಮಗೆ ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು ಕಲೆಕ್ಷನ್ ಆಫ್ ಇನ್ಕಮ್ ಅನ್ನೋ ಆಪ್ಷನ್ ಇದೆ ಇದರಿಂದ ಯಾವುದೇ ರೀತಿ ಕೆಲಸ ಮಾಡಬೇಕಾಗಲ್ಲ ಫ್ರೀಯಾಗಿ ಅರ್ನಿಂಗ್ ಆಗುತ್ತೆ
ಯಾವುದೇ ರೀತಿ ಕೆಲಸ ಮಾಡದೆ ಹೆಸರಿಂದ ಕಾಣಿಸಿರ್ಬೋದು ನಿಮಗೆ ಇದರಿಂದ ಕಾಯಿನ್ ಏನಾಗ್ತದೆ ಅರ್ನಿಂಗ್ ಆಗ್ತಾ ಇದೆ. ಇಲ್ಲಿಂದ ಏನು ಮಾಡಿ ನಿಮಗೆ ಯಾವಾಗ ಬೇಕು ಅವಾಗ ಅಂದರೆ ನಿಮಗೆ ಯಾವಾಗ ಮನಸ್ಸಾಯ್ತು ಅವಾಗ ಬನ್ನಿ ವೆಬ್ಸೈಟ್ನ ಲಾಗಿನ್ ಮಾಡಿ ಕಲೆಕ್ಷನ್ ಆಫ್ ಇನ್ಕಮ್ ಅಂತ ಏನು ಇದ್ರ ಮೇಲೆ ಬನ್ನಿ ಆ್ಯಂಡ್ ಇಲ್ಲಿಂದ ಎಷ್ಟು ಕಾಯಿನ್ ಅರ್ನಿಂಗ್ ಆಗಿರುತ್ತೆ ಈ ಒಂದು ಕಾಯಿನ್ನ ಕಲೆಕ್ಟ್ ಆದಮೇಲೆ ಕ್ಲಿಕ್ ಮಾಡಿ. ಇವಾಗ ಕಲೆಕ್ಟ್ ಆಗಲ್ಲ ಬಿಕಾಸ್ ಗೈಸ್ ನಾನು ಇನ್ನೂ ಅಕೌಂಟ್ನ ಕ್ರಿಯೇಟ್ ಮಾಡಿ 10 ನಿಮಿಷ ಆಗಿಲ್ಲ. ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ನೀವೇನು ಮಾಡೋದು ಇದರಿಂದ ಕಲೆಕ್ಟ್ ಮಾಡ್ಕೊಬೋದು ನಿಮ್ಮ ಒಂದು ಕಾಯಿನ್ನ. ಇದರಲ್ಲಿ 50% ಏನಾಗುತ್ತೆ ನಿಮಗೆ ಇದರಿಂದ ಪೇ ಔಟ್ಗೆ ಬರುತ್ತೆ ಅಂದರೆ ವಿಡ್ರಾಲ್ ಬ್ಯಾಲೆನ್ಸಿಗೆ ಬರುತ್ತೆ, 50% ಇಂದ ಪರ್ಚೇಸ್ ಬ್ಯಾಲೆನ್ಸಿಗೆ ಬರುತ್ತೆ. ಬಟ್ ಪರವಾಗಿಲ್ಲ, ಫ್ರೀಯಾಗಿ ಅರ್ನಿಂಗ್ ಆಗುತ್ತೆ, 100% ಫ್ರೀಯಾಗಿ ನಿಮಗೆ ಪೇಮೆಂಟ್ ಕೂಡ ಕೊಡುತ್ತೆ. ಆ್ಯಂಡ್ ಗೈಸ್ ಅದ್ಬಿಟ್ರೆ ನಿಮಗೆ ಇದರಿಂದ ಗೈಸ್ ಕಾಣಿಸಿರ್ಬೋದು ಡೈಲಿ ಬೋನಸ್ ಅನ್ನೋ ಆಪ್ಷನ್ ಇದೆ. ಡೈಲಿ ಬೋನಸ್ನ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿಂದ ಏನು ಮಾಡೋದು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಯಾಪ್ಚನ ಕಂಪ್ಲೀಟ್ ಮಾಡಿ. ಕ್ಯಾಪ್ಚ ಕೇಳ್ತು ಅಂದರೆ ಅಪ್ ಟು ನಿಮಗಿಂದ 10 ರಿಂದ ಏನಾಗುತ್ತೆ 100 ಸಿಲ್ವರ್ ಏನಾಗುತ್ತೆ ಸಿಗುತ್ತೆ ಎವ್ರಿ 24 ಅವರ್ಸ್. ಇಲ್ಲಿ ಗೆಟ್ ಬೋನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೈಸ್ ಕಾಣಿಸಿರ್ಬೋದು ನನಗೆ ಇವಾಗ ಸಿಕ್ತು 14 ಸಿಲ್ವರ್, ಇದು ಪರ್ಚೇಸ್ ಬ್ಯಾಲೆನ್ಸಿಗೆ ಬರುತ್ತೆ. ಅದು ಬಿಟ್ಟರೆ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು ಬೋನಸ್ 1 ಅವರ್ ಆಪ್ಷನ್ ಇದೆ. ಇದನ್ನು ಕೂಡ ನೀವು ಅದೇ ರೀತಿಯಾಗಿ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು ನಿಮಗೆ ಈ ಒಂದು ಕ್ಯಾಪ್ಚನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿಂದ ಪರ್ಚೇಸ್ ಬ್ಯಾಲೆನ್ಸ್ನಲ್ಲಿ ಎಷ್ಟಾಗುತ್ತೆ ಎಷ್ಟು ಕಾಯಿನ್ನ ಕಲೆಕ್ಟ್ ಮಾಡೋದಕ್ಕೆ ಏನು ಮಾಡಿ ಟ್ರೈ ಮಾಡಿ. ಬಿಕಾಸ್ ನಿಮ್ಮ ಹತ್ರ ಪರ್ಚೇಸ್ ಬ್ಯಾಲೆನ್ಸ್ನಲ್ಲಿ ಎಷ್ಟಿರುತ್ತೆ ಬ್ಯಾಲೆನ್ಸ್ ಅಷ್ಟು ನೀವೇನು ಮಾಡೋದು ಕ್ಯಾರೆಕ್ಟರ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದರಿಂದ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ ಅರ್ನಿಂಗ್ ಕೂಡ ಆಗುತ್ತೆ. ಇಲ್ಲಿಂದ ಈ ಒಂದು ಹವರ್ಲಿ ಬೋನಸ್ ಏನಿದೆ ಇದನ್ನು ಕೂಡ ಕಲೆಕ್ಟ್ ಮಾಡ್ಬೋದು. ಕ್ಯಾಪ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿಂದ ಗೆಟ್ ಬೋನಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಬೋನಸ್ ಸಿಗುತ್ತೆ ಅದು ಇಲ್ಲಿಗೆ ಏನಾಗುತ್ತೆ ಆ್ಯಡ್ ಆಗುತ್ತೆ. ಆ್ಯಂಡ್ ನಮಗೆ ಇವಾಗ ಎಷ್ಟು ಸಿಕ್ಕಿದೆ, ಇಲ್ಲಿಂದ 1 ಸಿಲ್ವರ್ ಕಾಯಿನ್ ನಮಗೆ ಸಿಕ್ಕಿದೆ. ಅದು ಬಿಟ್ಟರೆ ಗೈಸ್ ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು ವಿಡ್ರಾಲ್ ಬೋನಸ್ 10 ಮಿನಿಟ್ಸ್ ಅಂದರೆ ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ನಿಮಗಿಂದ ವಿಡ್ರಾವೇಬಲ್ ಬೋನಸ್ ಕೂಡ ಸಿಗುತ್ತೆ. ಇಲ್ಲಿಂದ 1 ರಿಂದ 4 ಸಿಲ್ವರ್. ಆ್ಯಂಡ್ ಇದನ್ನು ಕಲೆಕ್ಟ್ ಮಾಡೋದಕ್ಕೆ ಆಮ್ನೋಟರ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿಂದ ಗೇಟ್ ಬೋನಸ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಏನಾಗುತ್ತೆ ಇದು ನಿಮಗೆ ಸಿಗುತ್ತೆ. ಆ್ಯಂಡ್ ನನಗೆ ಇವಾಗ ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ವಿಡ್ರಾವಲ್ ಬ್ಯಾಲೆನ್ಸಿಗೆ ನನಗೆ 1 ಸಿಲ್ವರ್ ಕಾಯಿನ್ ಏನಾಗಿದೆ ರಿಸೀವ್ ಆಗಿದೆ. ಗೈಸ್ ಇದಾಯ್ತು ಇವಾಗ ಅರ್ನಿಂಗ್ ಮಾಡೋ ಪರ್ಸೆಂಟೇಜ್, ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅದು ಇದು ಅನ್ನೋದು. ಅದು ಬಿಟ್ಟರೆ ಇಲ್ಲಿಂದ ಇವಾಗ ರೆಫರಲ್ಸ್ಗೆ ಹೋಗಿ ನೀವೇನು ಮಾಡೋದು ರೆಫರಲ್ಸ್ನ ಶೇರ್ ಮಾಡಿದ್ರು ನೀವೇನು ಮಾಡೋದು ನೀವು ಇಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ 20% ನಿಮಗೆ ಏನಾಗುತ್ತೆ ವಿಡ್ರಾವಲ್ ಬ್ಯಾಲೆನ್ಸಿಂದ ನಿಮಗೆ ಕಮಿಷನ್ ಸಿಗುತ್ತೆ. ಆ್ಯಂಡ್ 200 ಸಿಲ್ವರ್ ಫಾರ್ ಯುವರ್ ಪರ್ಚೇಸಸ್ ಫಾರ್ ಈಚ್ ರೆಫರಲ್. ಅಂದರೆ ನಿಮ್ಮೊಂದು ರೆಫರ್ ಮಾಡಿರೋ ಏನಾದರೂ ಡೆಪಾಸಿಟ್ ಅದು ಇದು ಮಾಡಿದ್ರೆ ಅಂದರೆ ನಿಮಗೆ ಏನಾಗುತ್ತೆ 200 ಸಿಲ್ವರ್ ಕಾಯಿನ್ ಏನಾಗುತ್ತೆ ಸಿಗುತ್ತೆ. ಬಟ್ ಗೈಸ್ ನಾನು ನಿಮಗೆ ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡಲ್ಲ ಡೆಪಾಸಿಟ್ ಮಾಡಿ ಅಂತ. ಫ್ರೀಯಾಗಿ ಏನು ಕೊಡ್ತದೆ, ಫ್ರೀಯಾಗಿ ಅರ್ನಿಂಗ್ ಮಾಡಿ. ವಿಡ್ರಾವಲ್ ಮಾಡೋದಕ್ಕೆ ಇಲ್ಲಿ ಗೈಸ್ ಕಾಣಿಸಿರೋದು ಪೇ ಔಟ್ ಅನ್ನೋ ಆಪ್ಷನ್ ಇದೆ. ಪೇ ಔಟ್ ಮೇಲೆ ಕ್ಲಿಕ್ ಮಾಡಿ. ಪೇ ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ಮಿನಿಮಮ್ ವಿಡ್ರಾವಲಿಂದ ಏನಾಗುತ್ತೆ 100 ಸಿಲ್ವರ್ ಕಾಯಿನ್ಗೆ ಇದೆ. ಅಂದರೆ 100 ಸಿಲ್ವರ್ ಕಾಯಿನ್ ಅಂದರೆ ನಿಮಗೆ ನಾನು ಇಲ್ಲೇ ತೋರಿಸ್ತೀನಿ. 100 ಸಿಲ್ವರ್ ಕಾಯಿನ್ ಅಂದರೆ ಗೈಸ್ ಇಲ್ಲಿಂದ ನಿಮಗೆ ಎಷ್ಟಾಗುತ್ತೆ 1 ರಬ್ಬಲ್ ಆಗುತ್ತೆ. ಜಾಸ್ತಿ ಆಗಲ್ಲ, 1 ರಬ್ಬಲ್ ಅಂದರೆ 1 ರೂಪಾಯಿ ಹತ್ರ ಆಗುತ್ತೆ. ಬಿಟ್ ಗೈಸ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಕೆಲಸ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇಲ್ಲಿಂದ ಏನು ಮಾಡಿ ನಿಮಗೆ 100 ಕಾಯಿನ್ ಆಗಿದ ಕೂಡಲಿಂದ ಮಿನಿಮಮ್ 100 ಕಾಯಿನ್ಗೆ ನೀವು ವಿಡ್ರಾವಲ್ನ ಮಾಡ್ಬೋದು. 100 ಕಾಯಿನಲ್ಲಿ ಎಂಟರ್ ಮಾಡಿ ಆ್ಯಂಡ್ ಇಲ್ಲಿಂದ ಏನು ಮಾಡಿ ಆರ್ಡರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಂಟ್ ಪೇಮೆಂಟ್ ಕೊಡುತ್ತೆ. ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ, ಇನ್ಸ್ಟಂಟಾಗಿ ಇದು ಪೇಮೆಂಟ್ನ ಕೊಡುತ್ತೆ. ಆ್ಯಂಡ್ ಇಲ್ಲಿಂದ ನಮ್ಮ ಹತ್ರ 58 ಆಗಿದೆ. ಇವಾಗ ಇದನ್ನು ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. 10 ನಿಮಿಷ ಆಗಿಲ್ಲ, ಅದಕ್ಕೋಸ್ಕರ ಇದಿವಾಗ ಕಲೆಕ್ಟ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನಿಮಗಿದು ಆಟೋಮೆಟಿಕ್ ಅರ್ನಿಂಗ್ನ ಮಾಡಿಕೊಡುತ್ತೆ. ಸೊ ಇಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವೇನು ಮಾಡಿ ಇಲ್ಲಿಂದ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.